ಅನಾದಿಯಾದ ಬ್ರಹ್ಮ ಚೈತನ್ಯದಿಂದ ಶಾಶ್ವತ ಪ್ರತೀಕ ಭಾವನೆಯಿಂದ ಶಬರಿಮಲೆ ಮಹಾಕ್ಷೇತ್ರ ಸ್ಥಿತವಾಗಿದೆ. ವಿಷ್ಣುವಿನಿಂದಲೂ ಶಿವನಿಂದಲೂ ಸಂರಕ್ಷಕ ವಿಮೋಚನ ಸ್ವಭಾವ ಒಂದಾಗಿರುವುದರಿಂದ ತಾರಕ ಅಥವಾ ವಿಮೋಚಕ ಎಂಬರ್ಥದಲ್ಲಿ ಸಾಕ್ಷಾತ್ ಶಬರಿಗಿರಿನಾಥನನ್ನು ತಾರಕ ಬ್ರಹ್ಮ ಎಂದು ಕರೆಯುತ್ತಾರೆ. ತಂದೆ ಶ್ರೀಸನ್ನಿಧಿಯಲ್ಲಿರುವ ಮನಸ್ಸುಗಳೇ, ಆ ಮಹಾಪ್ರಭಾವದಿಂದ ಸಂಸಾರ ಸಾಗರದಿಂದ ಮುಕ್ತಿ ಹೊಂದಿ ಮೋಕ್ಷದ ಹಾದಿಯತ್ತ ಸಾಗಿದೆ. ಆ ದೇವನ ಸನ್ನಿಧಿಯಲ್ಲಿ ಜೀವಾರ್ಪಣೆಯೇ ಶರಣಂ ಘೋಷ. ಇರುಮುಡಿಕಟ್ಟನ್ನು ಹೊತ್ತು ಶರಣಂ ಘೋಷಗಳೊಡನೆ 18 ಮೆಟ್ಟಿಲುಗಳನ್ನು ಹತ್ತಿ ಕಲಿಯುಗವರದನಾದ ಅಯ್ಯಪ್ಪ ಸ್ವಾಮಿಯ ಶ್ರೀಸನ್ನಿಧಿಯನ್ನು ತಲುಪಿದಾಗ ಮುಂದೆ ಕಾಣಸಿಗುವುದು ಸ್ವರ್ಣಕಂಬ. ತುರಗವಾಹನವು ಕಂಗೊಳಿಸುತ್ತಿರುವ ಶಬರಿಗಿರೀಶನ ಸ್ವರ್ಣಕಂಬ. ಸ್ವರ್ಣಕಂಬದ ಹಿಂಭಾಗದಲ್ಲಿ ಕ್ಷೇತ್ರ ಮುಂಭಾಗದಲ್ಲಿ ರಚಿತವಾಗಿರುವ ತತ್ವಮಸಿಯ ನಾಮಫಲಕ ಭಕ್ತರ ಕಂಗಳಿಗೆ ಗೋಚರಿಸುತ್ತದೆ. ವ್ರತಮಾಲೆ ಧರಿಸಿ ನೈತಿಕ ಬ್ರಹ್ಮಚರ್ಯ ಪಾಲಿಸಿದ ಭಗವಾನನು ಭಕ್ತನೂ ಒಂದಾಗುವ ಭಗವಂತನ ಪುಣ್ಯಧಾಮ ಶಬರಿಮಲೆ ಕ್ಷೇತ್ರ. ತತ್ವಮಸಿ ಎಂದರೆ ಅದು ಎಲ್ಲರೂ ಒಂದೇ ಎಂಬ ಅರ್ಥ. ಭುವಿಯಲ್ಲೂ ಬಾನಲ್ಲೂ ಆವರಿಸಿರುವುದು ಒಂದೇ ದೈವ ಎಂಬ, ನಮ್ಮಲ್ಲಿ ಯಾವ ಭೇದವಿಲ್ಲ ಎಂಬುದನ್ನು ಪ್ರಸ್ತುತಪಡಿಸುತ್ತಿರುವ ಭಗವಂತನ ದಾರ್ಶನಿಕ ಸ್ತೋತ್ರವಾದುದೇ ಈ ವೇದಾಕ್ಷರಗಳು. ಅಯ್ಯಪ್ಪ ಸ್ವಾಮಿಯ ಶ್ರೀದೇಗುಲದಲ್ಲಿ 100 ಹರಿದಾರಿ ದೂರದಲ್ಲಿ ಮಾಳಿಗಪುರತ್ತಮ್ಮನ ಕ್ಷೇತ್ರ. ಪ್ರಪಂಚಮಾತೆಯಾದ ಪರಾಶಕ್ತಿಯಾದ ದೇವಿಯನ್ನು ಇಲ್ಲಿ ಭಕ್ತರು ಉಪಾಸನೆ ಮಾಡುತ್ತಾರೆ. ಮಂಜುಮಾತಾ ಎಂಬ ಅಭಿದಾನದಿಂದ ಕರೆಯಲ್ಪಡುವ ಭಗವತಿಯ ಮಿಕ್ಕ ಆಚಾರಗಳು ಹರಿಶಿನ ಧ್ವಜ, ವೀಳ್ಯ, ಪಟ್ಟು, ಕುಂಕುಮ, ಕರ್ಪೂರ ಮುಂತಾದವು. ಮಾಯಾ ಮಹಿಷಿಯಿಂದ ಮೋಕ್ಷ ಲಭಿಸಿದ ದೇವಿಗೆ ಮೋಕ್ಷ ನೀಡಿ ತನ್ನ ಕ್ಷೇತ್ರ ಸನ್ನಿಧಿಗೆ ಸಮೀಪವಿರುವ ಮಾಳಿಗಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಅಂಬೆಯನ್ನು ನೆಲೆಯಿರಿಸಿದರು. ನಿತ್ಯ ಬ್ರಹ್ಮಚಾರಿಯಾದ ಭಗವಾನನನ್ನು ವಿವಾಹಕ್ಕೆ ಆಗ್ರಹಪಡಿಸಿದ ದೇವಿ ಜೊತೆ ಶರಂಗುತ್ತಿಯಲ್ಲಿ ಕನ್ನಿಸ್ವಾಮಿಗಳು ಶರವನ್ನು ಇರಿಸದಂದು
ನಾನು ನಿನ್ನನ್ನು ವಿವಾಹವಾಗುವೆ ಎಂದು ಅಯ್ಯಪ್ಪ ಸ್ವಾಮಿ ಮಾತನ್ನು ನೀಡಿದರಂತೆ. ಅಂದಿನಿಂದ ಶರಂಗುತ್ತಿಗೆ ಕನ್ನಿ ಅಯ್ಯಪ್ಪ ಸ್ವಾಮಿಗಳು ಬರುವುದು, ಶರಚುಚ್ಚುವುದು, ಮಾಳಿಗಪುರದ ಭಗವತಿಯ ಕಾಯುವಿಕೆ ಅನಂತವಾಗಿ ನಡೆದು ಬಂದಿದೆ. ಇದು ಅಯ್ಯಪ್ಪ ಕಥಾಸರಣಿಯಲ್ಲಿ ಮತ್ತೊಂದು ಕಾಲ್ಪನಿಕ ಕಾಂತಿಯಾಗಿ ಪ್ರಜ್ವಲಿಸಿದೆ. ಧರ್ಮಪಾಲಕ ಅಯ್ಯಪ್ಪ ಮನ ಜನ್ಮ ಕರ್ಮಲೆ ತೀರ್ಚುನು, ಕರ್ಮ ಸಾಕ್ಷಿಗೆ ಸಾಕ್ಷಿಯೇನೇ ಅಮ್ಮಯಿ ಕರುಣಿಂಚುನು, ಮೋಹಮುಲನು ಹರಿಯಂಚೆ ಮೋಕ್ಷಕಾರಿಣಿಯಂಬಿಗೆ. ಭಗವತಿ ದರ್ಶನಾನಂತರ ಸ್ವಾಮಿ ಭಕ್ತರು ಹಿಂಭಾಗದಲ್ಲಿ ಕಡುತ್ತ ಸ್ವಾಮಿಯ ಪ್ರದಕ್ಷಿಣೆಯ, ಅಯ್ಯಪ್ಪ ಸ್ವಾಮಿಯ ಅನುಜನಾಗಿ ಬದಲಾದ ಕಡುತ್ತ ಸ್ವಾಮಿಯ ಸನ್ನಿಧಿಯಲ್ಲಿ ವೆಳ್ಳಗುಡಿಯನ್ನ ಸೇವೆ ನಡೆದು ಬಂದಿರುವುದು ಪ್ರಧಾನ. ಸಮುಹೂರ್ತವಾದ ನಾಗಾರಾಧನೆ ಜೊತೆ ಪ್ರಜ್ವಲಿಸುತ್ತಿರುವ ಮಾಳಿಗಪುರ, ಭಯಭಕ್ತಿ ಭಾವದಿಂದ ನಾಗದೇವತೆಗಳಿಗೆ ಹರಿಶಿನ ಪುಡಿ ಹಾಕಿ ಸ್ವಾಮಿ ಭಕ್ತರು ಇಲ್ಲಿ ಶಿರಬಾಗುವರು. ಇದು ನವಗ್ರಹ ಮಂಟಪ. ಗ್ರಹಾಧಿಪತ್ಯದಲ್ಲಿ ಜಾತಕ ದೋಷವಿರುವವರು ಗ್ರಹಕಾಟನಿಗೆ ಸ್ವಾಮಿ ಭಕ್ತರಾಗಿ ಬಂದು ಇಲ್ಲಿ ಸೇವೆಗಳನ್ನು ಅರ್ಪಿಸುತ್ತಾರೆ. ಮಂಗಳಾಯ ಬುಧಾಯ ಚ ಹದಿನೆಂಟು ಮೆಟ್ಟಿಲ ಹತ್ತಿರದಲ್ಲಿಯೇ ಪಶ್ಚಿಮ ಭಾಗದಲ್ಲಿ ಕಡುತ್ತ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲ್ಪಟ್ಟಿದೆ. ಇಲ್ಲಿ ಕರ್ಪೂರ, ದ್ರಾಕ್ಷಿ ಮುಂತಾದವು ಪ್ರಧಾನ ಸೇವೆಗಳು. ಹದಿನೆಂಟು ಮೆಟ್ಟಿಲಿಗೆ ದಕ್ಷಿಣ ಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಮತ್ತೊಂದು ಪರಿವಾರ ಮೂರ್ತಿ ಕರುಪಾಯಿ ಅಂಬೆಯ ಗುಡಿಯಲ್ಲೂ ಭಕ್ತರು ಸೇವೆಗಳನ್ನು ಅರ್ಪಿಸುವರು. ಅಯ್ಯಪ್ಪ ಸ್ವಾಮಿಯ ಉಚ್ಚ ಸಖ, ಆತ್ಮೀಯ ಸಖ, ಸ್ವಾಮಿ ಸಹಚಾರಿ, ಸ್ವಾಮಿ ಭಕ್ತನಾದ ವಾವರ ಸ್ವಾಮಿಯ ಮಸೀದಿ ಸನ್ನಿಧಾನದ ಉತ್ತರ ಭಾಗದಲ್ಲಿ ಆಚಾರಪೂರ್ವಕವಾಗಿ ನೆಲೆಗೊಂಡಿದೆ. ಮಾನವ ಜಾತಿಯ ಏಕತಾ ಸಂಕಲ್ಪಕ್ಕೆ ಶ್ರೀಕಾರವಾಗಿ ಮೂಡಿದ ಇಲ್ಲಿ ವಾವರನ ಧನ್ಯಸ್ವರೂಪವನ್ನು ದರ್ಶಿಸಬಹುದಾಗಿದೆ. ವಾವರನ ಭಕ್ತನಾದ ಮುಸ್ಲಿಮನು ಇಲ್ಲಿ ಸ್ವಾಮಿ ಭಕ್ತರಿಗೆ ವಿಭೂತಿ ನೀಡಿ ಅನುಗ್ರಹಿಸುವರು. ಕರಿಮೆಣಸು, ಚಂದನ, ಪನ್ನೀರು, ತೆಂಗಿನಕಾಯಿ ಮುಂತಾದವು ಇಲ್ಲಿನ ಹರಕೆಗಳು. ಶಬರಿಗಿರೀಶ್ವರ ಸೌಭಾಗ್ಯದಾಯಕ ಶರಣಂ ತವ. ಶಬರಿಮಲೆ ಕ್ಷೇತ್ರದ ಹಿಂಭಾಗದಲ್ಲಿರುವ ಭಸ್ಮಕೊಳ ಸ್ವಾಮಿ ಭಕ್ತರಿಗೆ ತೀರ್ಥಕೊಳವಾಗಿದೆ. ಶ್ರೀರಾಮಚಂದ್ರನಿಂದ ಮೋಕ್ಷ ಲಭ್ಯವಾದ ತಪಸ್ವಿನಿ ಶಬರಿ ಕನ್ನಿಕೆಯಾಗಿ ನೀಲಿ ಶಬರಿಯ ಮೋಕ್ಷಾನಂತರ ಯೋಗಾಗ್ನಿಯಿಂದ ಉಂಟಾದ ಭಸ್ಮ ಈ ಕೊಳದಲ್ಲಿ ನಿಮಂಚನಗೊಳಿಸಿದ್ದಾಗಿ ಇತಿಹಾಸ ಸಾರಿವೆ. ಭಸ್ಮಕೊಳದಲ್ಲಿ ಸ್ನಾನಗೈದರೆ ಸಕಲ ಪಾಪಗಳು ಪರಿಹಾರವೆಂದು ಭಕ್ತರ ವಿಶ್ವಾಸ. ಕರಳಿಲೆ ಕಾಡೊರು ಪೊನ್ನಂಬಲ ಮೇಡಾಯ್ ಸುರಭಿಲ ಚಿಂದಗಳ್ ಕರ್ಪೂರ ಕುಂಡಮಾಯ್. ಕರಳಿಲೆ ಕಾಡೊರು ಪೊನ್ನಂಬಲ ಮೇಡಾಯ್ ಸುರಭಿಲ ಚಿಂದಗಳ್ ಕರ್ಪೂರ ಕುಂಡಮಾಯ್. ಪಂಕಜನಯನ ಮಾಮಗಾತ್ಮಾವೊರು ಪದಿನೆಟ್ಟಾಂ ಪಡಿಯಾಯಿ ಪದಿನೆಟ್ಟಾಂ ಪಡಿಯಾಯಿ. ಶಬರಿ
ಶಬರಿಮಲೆ ತೀರ್ಥಾಟನೆ ಕಾಲದಲ್ಲಿ ಮಂಡಲ ಕಾಲದಲ್ಲಿ ತ್ರಿಶೂರ್ ಮಲಪ್ಪುರ ಜಿಲ್ಲೆಗಳಲ್ಲಿ ಮತ್ತು ವಳ್ಳವುರಾನ ಗ್ರಾಮಗಳಲ್ಲಿ ನಡೆದು ಬರುವ ಒಂದು ಅನುಷ್ಠಾನವಾದ ಸೇವೆ. ಪಾನ ದೇಶಭೇದ ಅನುಸರಿಸಿ ದೇಶಪಾನಂ, ಪಾನತುಳ್ಳಲ್, ಪಾನಪಿಡಿತಂ, ಪಾನನೃತ್ತಂ ಮುಂತಾದ ಹೆಸರುಗಳು ಈ ಅನುಷ್ಠಾನಗಳಿಗೆ ಹೆಸರಿಸಲಾಗಿದೆ. ಕ್ಷೇತ್ರಗಳಲ್ಲೋ ಭುವನಗಳಲ್ಲೋ ಇರಿಸಿ ಬಾಳೆದಿಂಬು, ಹೊಂಬಾಳೆ, ಎಳೆಬಿದಿರು, ತೆಂಗಿನ ಚಿಗುರಿನಿಂದ ಸಿಂಗರಿಸಿದ ಚಪ್ಪರದಲ್ಲಿ ಈ ಸೇವೆ ನಡೆಯುವುದು. ಒಂದು ಮಂಡಲ ಕಾಲ ವೃತಗೈದವರು ಈ ಪಾನ ಪೂಜೆ ನಡೆಸುವರು. ಪಂಚವರ್ಣ ಹುಡಿಯಿಂದ ಬರೆದಂಥ ಭದ್ರಕಾಳಿ ಬೇಟೆಗಾರರು ಶಾಸ್ತನ ಚೆಂಡೆ ಮುಂತಾದ ವಾದ್ಯಗಳ ಜೊತೆ ದೀಪಾರಾಧನೆಯೊಂದಿಗೆ ಕಳಂ ಪೂಜೆ ನಡೆಸಲಾಗುವುದು. ಅಭೀಷ್ಟ ಕಾರ್ಯಸಿದ್ಧಿಯು, ಕ್ಷೇಮ ಐಶ್ವರ್ಯಗಳು ಪಾನಪೂಜೆಗೈಯುವುದರಿಂದ ಕೈಸೇರುವುದು ಎಂಬುದು ವಿಶ್ವಾಸ. ನೃತ್ಯದ ಸಂಭ್ರಮದೊಂದಿಗೆ ಸಾಗುವ ಈ ಪಾನಪೂಜೆ ಈ ಅನುಷ್ಠಾನದಲ್ಲಿ ಒಂದು ಪ್ರತ್ಯೇಕತೆ. ಈ ಪೂಜೆಯ ವಿಶೇಷ ನೃತ್ಯ ಮಾಡಿಕೊಂಡೇ ಈ ಪೂಜಾ ಮಂಟಪವನ್ನು ಕೀಳುವುದು. ಮುಂದುವರೆದು ಗುರೂಜಿ ದರ್ಪಣ ಕ್ಷೇತ್ರವಾದ ಪಶ್ಚಿಮ ಕೇರಳದಲ್ಲಿ ತನ್ನ ಸಾಂಸ್ಕಾರಿಕ ಚೈತನ್ಯ ಪಡೆಯುವಲ್ಲಿ ಈ ಸಾಂಸ್ಕಾರಿಕ ತನ್ಮತೆಯಲ್ಲಿ ಮುಗಿಯುವುದು. ಶಬರಿಮಲೆ ಕ್ಷೇತ್ರದಲ್ಲಿ 18 ಪಡಿಗೆ ಹತ್ತಿರದಲ್ಲಿ ಧಗ ಧಗ ಉರಿಯುತ್ತಿರುವ ಅಗ್ನಿಜ್ವಾಲೆಗಳ ಅಗ್ನಿಕುಂಡ, ಅಯ್ಯಪ್ಪ ಸ್ವಾಮಿಯ ಇಷ್ಟವಾಡಿಕೆಯಾದ ತುಪ್ಪದ ಅಭಿಷೇಕಕ್ಕೆ ಹೊತ್ತು ತರುವ ತುಪ್ಪ ತುಂಬಿದ ತೆಂಗನ್ನು ಒಡೆದು ತುಪ್ಪವನ್ನು ಸ್ವಾಮಿ ಅಭಿಷೇಕಕ್ಕೆ ಅರ್ಪಿಸಿ ತೆಂಗನ್ನು ಅಗ್ನಿಕುಂಡಕ್ಕೆ ಅರ್ಪಿಸಬೇಕು. ಜೀವಾತ್ಮವಾದ ತುಪ್ಪವನ್ನು ಭಗವಂತನ ಸೇವೆಗೆ ಒದಗಿಸಿ ಶರೀರವನ್ನು ಬಿಂಬಿಸುವ ತೆಂಗನ್ನು ಕುಂಡದಲ್ಲಿ ಬೀಸಿ ಒಗೆದು ದೇವನನ್ನು ತನ್ನ ಆತ್ಮದಲ್ಲಿ ತುಂಬಿಕೊಂಡು ಪರಮಾತ್ಮನಲ್ಲಿ ಪುಣ್ಯಗಳಿಸುವುದೇ ಈ ಮಹತ್ತರವಾದ ಸಂಕಲ್ಪ. ಶೈವ ವೈಷ್ಣವ ಕಲೆಗಳು ಸಮ್ಮಿಲನಗೊಂಡ ಶ್ರೀ ಅಯ್ಯಪ್ಪ ಮನುಷ್ಯ ರೂಪ ಧರಿಸಿ ಭುವಿಯಲ್ಲಿ ಅವತಾರ ತಳೆದರು. ಸಕಲ ಭೂತ ಸಂಚಯಕ್ಕೂ ಜೀವನಾಗಿ ವರ್ತಿಸುವುದರಿಂದ ಭೂತನಾಥನೆನಿಸಿ ಧರ್ಮವನ್ನು ಅಲ್ಲಗಳೆದವರನ್ನು ತಿದ್ದಿ ಸರಿಪಡಿಸಿದ ಕಾರಣ ಧರ್ಮಶಾಸ್ತ್ರನಾಗಿ
ಆ ಮಹಾಪ್ರಭಾವ ಸಾಕ್ಷಾತ್ ಶ್ರೀ ಶಬರಿಮಲೆ ಮಹಾಕ್ಷೇತ್ರದಲ್ಲಿ ನೆಲೆಯಾಗಿದೆ. ದೇಹದಲ್ಲಿ ದೇಹಿ ಎನ್ನುವ ಪ್ರಪಂಚದ ನಾಯಕನಾದ ಭಗವಾನ್ ಇಲ್ಲಿ ತಂಡೋಪತಂಡವಾಗಿ ಬರುವ ಭಕ್ತ ಸಂಕುಲವನ್ನು ಜೀವಿತದ ಮಹಾಕ್ಲೇಶಗಳಿಂದ, ಅಜ್ಞಾನ ಅಂಧಕಾರದಿಂದ ವಿಮೋಚನೆ ನೀಡಿ ತನ್ನ ಪ್ರಬಲ ಸಾಮ್ರಾಜ್ಯಕ್ಕೆ ಕರಪಿಡಿದು ಕರೆಸಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ಈ ದೇವನ ಸನ್ನಿಧಿಯಲ್ಲಿ ಧೂಳೀಸ್ಪರ್ಶನವಾದರೂ ಜನ್ಮ ಜನ್ಮಾಂತರದ ಪರಮ ಸುಕೃತವೇ ಹೌದು. ಅಯ್ಯಪ್ಪ ಸ್ವಾಮಿಯ ಜನನ ವೃಶ್ಚಿಕ ಲಗ್ನವು ಪಂಚಮಿ ತಿಥಿಯೂ ಸೇರಿದ ಉತ್ತರ ನಕ್ಷತ್ರದಲ್ಲಿ ಆಯಿತೆಂದು ವಿಶ್ವಾಸ. ಆದ್ದರಿಂದಲೇ ವೃಶ್ಚಿಕ ಮಾಸದಲ್ಲಿ ಉತ್ತರಾ ದಿನದಲ್ಲಿ ಶಬರಿಮಲೆ ಕ್ಷೇತ್ರೋತ್ಸವದ ಧ್ವಜಾರೋಹಣ ಮಾಡಲಾಗುತ್ತದೆ. ಇದು ಮಂಡಲ ಕಾಲವನ್ನು ವರ್ಧಿಸಿದ ಭಕ್ತರು ತೆರೆಯುವ ಮೂಲ ಕ್ಷೇತ್ರೋತ್ಸವ ದಿನಗಳಿಗೆ ಮಾರ್ಪಾಡುಗಳಿರುತ್ತದೆ. ಶಬರಿಮಲೆಯಲ್ಲಿ ಕ್ಷೇತ್ರೋತ್ಸವಗಳು 10 ದಿನಗಳು ನಡೆಯುತ್ತದೆ. ದಿನದಲ್ಲಿ ಪಳ್ಳಿಬೇಟೆ ಬಿಲ್ಲುಬಾಣ ಧರಿಸಿದ ಅಯ್ಯಪ್ಪ ವಿಗ್ರಹ ಆನೆಯ ಬೆನ್ನೇರಿ ಸಾಗುವುದು. ಅಯ್ಯಪ್ಪನ ಚರಿತೆಯಲ್ಲಿ ಶಾಸ್ತನ ವಂದನೆ ಮೊದಲುಗೊಂಡು ಪ್ರತಿಷ್ಠಾಪನೆವರೆಗೂ 576 ಶೀಲುಗಳು ಬೇಟೆಗೆ ಹೊರಡುವುದು. ಪಳ್ಳಿಬೇಟೆಯಲ್ಲಿ ಅಶುದ್ಧಿ ನೀಗಿಸಿ ಪಳ್ಳಿಬೇಟೆ ದಿನ ರಾತ್ರಿ ಕ್ಷೇತ್ರದಲ್ಲಿ ಮೊಳಕೆ ಒಡೆದಿರುವ ನವಧಾನ್ಯ ತಳದಲ್ಲಿ ಭಗವಾನ್ ವಿಶ್ರಮಿಸುತ್ತಾರೆ. ಪಳ್ಳಿಬೇಟೆಯ ನಂತರದ ದಿನ ಶಬರಿಮಲೆಯಲ್ಲಿ ಪ್ರಸಿದ್ಧವಾದ ಆರಾಟಂ ಗಜಾರೂಢನಾದ ಅಯ್ಯಪ್ಪ ಸ್ವಾಮಿ ಜಲಕ್ರೀಡೆಗಾಗಿ ಪಂಪಾ ನದಿಗೆ ಹೊರಡುವರು. ತಂತ್ರಿಗಳು, ಪುರೋಹಿತರು ಮತ್ತು ವೈದಿಕ ಬ್ರಾಹ್ಮಣರು ಭಗವಾನನನ್ನು ಅನುಸರಿಸುತ್ತಾರೆ.
ಪಂಪಾತೀರದಲ್ಲಿ ಅರ್ಚನೆಗೂ ಅಭಿಷೇಕಕ್ಕೂ ವಿಶೇಷ. ಅಯ್ಯಪ್ಪ ಸ್ವಾಮಿ ಗಂಗಾ ಚೈತನ್ಯ ನುಡಿದ ಪುಣ್ಯ ನದಿಯಾದ ಪಂಪೆಯಲ್ಲಿ ಜಲವಾಡುವರು. ಅಖಿಲಾಂಡೇಶ್ವರನ ದಿವ್ಯ ವಿಗ್ರಹ ಜಲನಾಡಿದ ದಿವ್ಯ ತೀರ್ಥದ ಅಲೆಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಸ್ನಾನಗೈಯುವರು. ಈ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ದೈವ ಚೈತನ್ಯ ಸ್ವರೂಪವಾದ ಗರುಡ ಪಕ್ಷಿಗಳು ಹಾರಾಡುತ್ತಿರುವುದು. ಮಳ್ಳಿಯೂರ್ ವಿಶೇಷ ಗಣಪತಿ ಕ್ಷೇತ್ರದಲ್ಲಿ ನಿರಪರ ಹಾಕಿ ಭಗವಾನನನ್ನು ಸ್ಮರಿಸಿ ಹರಕೆಗಳನ್ನು ಅರ್ಪಿಸುವರು. ಚರಾಚರಗಳಿಗೂ ಅನುಗ್ರಹ ನೀಡಿ, ಚೈತನ್ಯ ನೀಡಿ, ಕ್ಷೇತ್ರ ಸನ್ನಿಧಿಯಲ್ಲಿ ಸಂಭ್ರಮಿಸಿದ ಭಗವಾನನ ಮೂರ್ತಿಯನ್ನು ಇಳಿಸಿ ಅಯ್ಯಪ್ಪ ವಿಗ್ರಹವನ್ನು ವಿಶೇಷವಾಗಿ ಪೂಜಿಸಲು 10 ದಿನಗಳು ಸಾಗಿದ ಶಬರಿಮಲೆ ಉತ್ಸವದ ಧ್ವಜವನ್ನು ಅವರೋಹಣಗೊಳಿಸಲಾಗುವುದು.